गोंडा घोड़ा माने Oh,
ಏನಾಯ್ತ್ರಿಪ್ಪ ಮುಂದ ಬಿಳಿಯಾನ ಚಿದ್ದ ಮೊಟ್ಟ ಮೊದಲಿಗೆ ಬಂದು ಹೊನ್ನ ದೇವರಿಗೆ ಗ್ರಾಮ ಒಳಗೆ ಕರೆಯ ಹರದ ಹಿರಿಯನಿಗೆ ಸಿಗುವಾಗಿರ್ತಕ್ಕಂತ ಗೌಡಕ್ಕೆ ಕಿರಿಯವನ ಸಿಕ್ತು ಅವಾಗ ಪಮ್ಮ ಯಾವ ಬಿಳಿಯಾನ ಚಿದ್ದ ಗೌಡಕ್ಕೆ ಬಂದ ಸಲುವಾಗಿ ಏನಾಯ್ತ್ರಿಪ್ಪ ಯಾವ ಪಂಚವ್ಗ ಆರ್ತಿ ತರ್ಲಕ್ ಹೇಳಿರ್ತಾರ ಅವಾಗ ತಮ್ಮ ಯಾವ ಪಂಪಾದೇವಿ ಮನಸ್ಸಿನೊಳಗೆ ಏನು ಅನ್ಕೊಂತಿರ್ತಾವಪ್ಪ ಅಂತಂದ್ರ ಏನಂತಾರ್ರಿಪ್ಪ ಮನಸ್ಸಿನಾಗ ನಮ್ಮ ಭಾವವ ಸಿಗಬೇಕಾಗಿರ್ತಕ್ಕಂತ ಗೌಡಕ್ಕೆ ನನ್ನ ಗಂಡಗ ಸಿಕ್ಕಲಪ್ಪ ಅಂತಂದ್ರೆ ಆಕಿನ ಮನಸ್ಸಿಗೆ ಖುಷಿ ಇದ್ದಿದ್ದಲ್ಲ ನನ್ನ ಭಾವಗ ಸಿಗಬೇಕಾಗಿತ್ತು ನನಗ ಅಂದಗ ಸಿಗಬಾರ್ದಾಗಿರ್ತಾಗಿರ್ಬೇಕಾಗಿತ್ತಂತಕ್ಕಂಥದ್ದು ಪಂಪಾದೇವಿಯ ಮನಸ್ಸಿನೊಳಗಿತ್ತು ಅದರ ಸಲುವಾಗಿ ತಮ್ಮ ಏನಾಯ್ತಪ್ಪ ಅಂತಂದ್ರೆ ಗಂಡಗ ಆರ್ತಿ ತರೋದು ಲೇಟ್ ಮಾಡಿಬಿಟ್ಟಳು ಅವಾಗ ಬಿಳಿಯಾನ ಶಿದ್ದ ಸಿಟ್ಟಿಗೆ ಬಂದು ಏನು ಮಾಡಿದ್ರೆ ಹೊನ್ನ ದೇವರಿಗೆ ಬಿಟ್ಟು ಪಂಪಾದೇವಿನ ಹೊರಗಾಕಿದ ಹೌದು ಹೊರಗಾಕಿದ ಕಾಲಕ್ಕ ತಮ್ಮ ಯಾಕಪ್ಪ ಅಂತಾರೆ ಗಂಡನ ಮನೆ ಬಿಟ್ರೆ ಹೌದು ಪೌರ ಮನೆಯೇ ಗತಿ ಅಂತಾರ ಗತಿ ಯಾಕಪ್ಪ ಅಂತಂದ್ರೆ ತಂದೆ ತಾಯಿ ಇನ್ನು ಇದ್ರೆ ಯಾರಪ್ಪ ಅಂತಂದ್ರ ಯಾರು ಪಂಪಾದೇವಿ ಬಬಲಾಯ ಪಂಪಾದೇವಿ ತೌರ ಮನೆ ಯಾವ್ದಪ್ಪ ಅಂತಾರ ಬಬಲಾದಿ ಹೌದು ನನಗೆ ಗಂಡನ ಮನೆ ಗತಿ ಇಲ್ಲಪ್ಪ ಅಂತಾರ ತೌರ ಮನೆ ಐತೆ ಅಂತ ತಿಳ್ಕೊಂಡು ತಂದೆ ತಾಯಿನ ನಮ್ಮ ಬಬಲಾದಿಗೆ ಹೊಂಟಳು ಹೌದು ಅವಾಗ ತಮ್ಮ ಏನಾಯ್ತೇವ ಯಾವ ತಂದಾಗಿರ್ತಕ್ಕಂಥವನು ಮಗಳನ್ನ ಯಾರೈತಿ ಆಹಾ ನೋಡ್ಕೊಂತಕ್ಕಂಥದ್ದು ಬರ್ರಿ ಪದ್ಯ ರೂಪದೊಳಗ ಹಾರಿ ಹೇಳುದು ತಮ್ಮ ಯಾರು ಕೇಳು ಸೋತವಂತಳ ಕೊಂಚ ಸಾತ ಯಾರು ಎಲ್ಲ ಅಮ್ಮ ಶುದ್ಧಗಳ ನೀನೇ ನನಗೆಲ್ಲ ಅಮ್ಮನ ಶುದ್ಧಗಂತಾಳ ನೀನೇ ನನಗೆಲ್ಲ ಮನಸ್ಸಿಗಾಯ್ತು ಮಾಯದು ನೀಯತ್ತು ಆವಾಗ ಕಾರಣಿಕರೆ ಮನಸ್ಸಿಗಾಯ್ತು ಮಾಯದು ಕಾರಣಿಕರೆ ಮನಸ್ಸಿಗಾಯ್ತು ಮಾಯದು ನೀಯತ್ತು ಆವಾಗ ಕಾರಣಿಕರೆ ಬಬಲಾದಿಗೆ ಬಬಲಾದಿಗೆ ಬಂದಾಳಲ್ಲ ಶಿತ್ಕೊಂಡ ಗೌಡ ಮಗಳಿಗೆ ತಂದೆ ತಾಯಿ ಬಾಣಲಿಲ್ಲ ಯಾವ ಪಂಪಾದೇವಿ ಬಬಲಾದಿಗೆ ಹೋದಂತ ಸಂದರ್ಭದಾಗ ತೌರ ಮನೆಗೆ ಹೋದಂತ ಸಂದರ್ಭದಾಗ ಹೌದು ಯಾಕಪ್ಪ ಅಂತಂದ್ರೆ ಹೊನ್ನ ದೇವರಿಗಿಂತ ಬಬಲಾದಿಗೆ ನೋಡ್ಕೊಂತ